ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಹರ್ಷಿತಾ ಮೊದಲಿಗೆ ಹೆಡ್‌ಲೈನ್ಸ್ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಪಶು ವೈದ್ಯರ ಸೇವೆ ತುಂಬಾ ಶ್ರೇಷ್ಠವಾದದ್ದು ಎಡಿಸಿ ಹಮರೇಶ್ ಶೀಘ್ರವೇ ಎಸ್ಕಲೇಟರ್ ನಿರ್ಮಾಣ ಹೊಸ ಬುಕ್ಕಿಂಗ್ ಕೌಂಟರ್ ಸೇರಿದಂತೆ ಮೂಲಭೂತ ಸೌಲಭ್ಯ ಹೆಚ್ಚಳ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ದೇವನಹಳ್ಳಿ ತಾಲೂಕಿನಾದ್ಯಂತ ಸುಮಾರು 19 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರ ಸ್ವತ್ತುಗಳು ವಶ ಸುತ್ತಲೂ ಕಂದಕ ನಿರ್ಮಿಸಿ ನಾಮಫಲಕ ಹಾಕಿದ ಅಧಿಕಾರಿಗಳು ಪೊಲೀಸ್ ಹಾಗೂ ಹಿಂದೂಪರ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಕಂಡಿಸಿ ಬೃಹತ್ ಬೈಕ್ ರ್ಯಾಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಗೋ ಸಂರಕ್ಷಿಸಿ ಎಂದು ಆಗ್ರಹ ಬಾಗೇಪಲ್ಲಿಯಲ್ಲಿ ಈ ಬಾರಿ ಬಿಜೆಪಿ ಖಾತೆ ತೆರೆಯಬೇಕು ಅದಕ್ಕಾಗಿ ಬಲಿಷ್ಠ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಸಚಿವ ಎಂಟಿಬಿ ನಾಗರಾಜ್ ವಾರ್ತೆಗಳ ವಿವರ ಪಶುವೈದ್ಯರ ಸೇವೆ ತುಂಬಾ ಶ್ರೇಷ್ಠವಾದದ್ದು ಪಶುವೈದ್ಯರು ಸದಾ ಗ್ರಾಮೀಣ ಪ್ರದೇಶದ ರೈತರೊಂದಿಗೆ ಇದ್ದು ಜಾನುವಾರುಗಳಿಗೆ ಚಿಕಿತ್ಸೆ ನೀಡಿ ಸೇವೆ ಸಲ್ಲಿಸುತ್ತಾರೆ ಎಷ್ಟೋ ಬಾರಿ ರೈತರ ಬಳಿ ಹಣವಿಲ್ಲದಿದ್ದಾಗ ತನ್ನ ಕೈಯಿಂದಲೇ ಖರ್ಚು ಮಾಡಿ ಚಿಕಿತ್ಸೆ ಮಾಡಿ ಬರುತ್ತಾರೆ ಇಂತಹ ಸಂದರ್ಭದಲ್ಲಿ ಪಶುವೈದ್ಯರನ್ನು ರೈತರು ಹೆಚ್ಚು ಇಷ್ಟಪಡುತ್ತಾರೆ ಎಂದು ಎಡಿಸಿ ಹಮರೇಶ್ ಪಶುವೈದ್ಯರ ಸೇವೆಯನ್ನು ಶ್ಲಾಘಿಸಿದರು ಚಿಕ್ಕಬಳ್ಳಾಪುರ ನಗರದ ಪಶು ಆಸ್ಪತ್ರೆ ಆವರಣ ಸಭಾಂಗಣದಲ್ಲಿ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಶುವೈದ್ಯ ದಿನಾಚರಣೆಯನ್ನು ಎಡಿಸಿ ಎಚ್ ಹಮರೇಶ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಎಚ್ ಹಮರೇಶ್ ಪಶುವೈದ್ಯರ ಸೇವೆ ತುಂಬಾ ಶ್ರೇಷ್ಠವಾದದ್ದು ಪಶು ವೈದ್ಯರು ಸದಾ ಗ್ರಾಮೀಣ ಪ್ರದೇಶದ ರೈತರೊಂದಿಗೆ ಇದ್ದು ಜಾನುವಾರುಗಳಿಗೆ ಚಿಕಿತ್ಸೆ ನೀಡಿ ಸೇವೆ ಸಲ್ಲಿಸುತ್ತಾರೆ ಎಷ್ಟು ಬಾರಿ ರೈತರ ಬಳಿ ಹಣವಿಲ್ಲದಿದ್ದಾಗ ತನ್ನ ಕೈಯಿಂದಲೇ ಖರ್ಚು ಮಾಡಿ ಚಿಕಿತ್ಸೆ ಮಾಡಿ ಬರುತ್ತಾರೆ ಇಂತಹ ಸಂದರ್ಭದಲ್ಲಿ ಪಶು ವೈದ್ಯರನ್ನ ರೈತರು ಹೆಚ್ಚು ಇಷ್ಟಪಡುತ್ತಾರೆ ಎಂದರು ಟ್ರೀಟ್ಮೆಂಟ್ ಕೊಟ್ಟಾಗ ನಿನ್ನೇನೆ ಮೊನ್ನೆ ಒಬ್ಬ ಡಾಕ್ಟರ್ ನನ್ನ ಮಾತಾಡ್ತಾ ಇದ್ರು ಟ್ರೀಟ್ಮೆಂಟ್ ಅದು ಇದೆ ಎಲ್ಲಾ ಕೊಟ್ಟರು 800 ರೂಪಾಯಿ ಆಯ್ತಂತೆ ಅವರತ್ರ ಇದೆ 200 ರೂಪಾಯಿ ಕೈಯಿಂದ ಅಲ್ಲಿವರೆಗೂ ಹೋಗಿ ಇವರು ತಿರುಗಾ ಕೈಯಿಂದ 600 ರೂಪಾಯಿ ಹಾಕಿ ಯಾರು ಈ ಸರ್ವಿಸ್ ಕೊಡ್ತಾರೆ ಮಾನವೀಯತೆ ದೃಷ್ಟಿಯಿಂದ ಅವರು ಇಲ್ಲ ಆಯ್ತು ರೈತರು ಇದ್ದೀನಿ ತಾವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರು ಪಾಪ ಬರಬೇಕಾದ್ರೆ ಎಷ್ಟು ಒಂದು ತಾಳ್ಮೆ ಮತ್ತು ಎಷ್ಟು ಒಂದು ಸರ್ವಿಸ್ ಮನೋಭಾವ ಇರಬೇಕಾಗ್ತದೆ ಅಂತ ಯೋಚಿಸ್ತಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಪಶು ವೈದ್ಯಕೀಯ ಸ್ಥಿತಿಸ್ಥಾಪಕತ್ವ ವಿಷಯವಾಗಿ ಬೆಂಗಳೂರಿನ ಹೆಬ್ಬಾಳದ ಪಶು ಆರೋಗ್ಯ ಜೈವಿಕ ಸಂಸ್ಥೆ ಜೈವಿಕ ಉತ್ಪಾದನೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಸ್ ಎಂ ಬೈರೇಗೌಡ ಉಪನ್ಯಾಸ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಶು ವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ರವಿ ಪಾಲಿಕ್ಲಿನಿಕ್ ಉಪನಿರ್ದೇಶಕ ಡಾಕ್ಟರ್ ಲಕ್ಷ್ಮಣ್ ಕುರಿ ಅಭಿವೃದ್ಧಿ ಮಂಡಳಿಯ ಡಾಕ್ಟರ್ ಜ್ಞಾನೇಶ್ ಸೇರಿದಂತೆ ಜಿಲ್ಲೆಯ ಪಶು ವೈದ್ಯರು ಭಾಗಿಯಾಗಿದ್ದರು ಕ್ಯಾಮೆರಾ ಪರ್ಸನ್ ಅಶ್ವ ಜೊತೆ ಕೆ ಎಸ್ ನರೇನಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಕೆಲವೇ ದಿನಗಳಲ್ಲಿ ಎಸ್ಕಲೇಟರ್ ನಿರ್ಮಾಣ ಕಾಮಗಾರಿ ಆರಂಭವಾಗಲಿದ್ದು ಹೊಸ ಬುಕ್ಕಿಂಗ್ ಕೌಂಟರ್ ಸೇರಿದಂತೆ ಇಲ್ಲಿನ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸಲಾಗುವುದು ಮುಂದಿನ ವರ್ಷ 1000 ಕಿಲೋಮೀಟರ್ ಹೊಸ ವಿದ್ಯುದೀಕರಣ ಕಾಮಗಾರಿ ಆರಂಭವಾಗಲಿದ್ದು ಅದರಲ್ಲೂ ಈ ಭಾಗದ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಕೋಲಾರ ಬಂಗಾರಪೇಟೆಗಳಿಗೆ ಅನುಕೂಲವಾಗಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ಹೇಳಿದರು ನೈರುತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ಮತ್ತು ಸಂಸದ ಎಸ್ ಮುನಿಸ್ವಾಮಿ ರವರು ಇಂದು ಮಾಲೂರು ಟೆಕಲ್ ಮರ್ಲಹಳ್ಳಿ ರೈಲ್ವೆ ನಿಲ್ದಾಣದ ಪರಿಶೀಲನೆ ನಂತರ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನೂತನವಾಗಿ ಎಸ್ಕಲೇಟರ್ ನಿರ್ಮಾಣದ ಸ್ಥಳ ಪರಿಶೀಲನೆ ಹಾಗೂ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಸಮಸ್ಯಾತ್ಮಕವಾಗಿ ಇರುವ ಬೂದುಕೋಟೆ ರೈಲ್ವೆ ಗೇಟ್ ಬಗ್ಗೆ ಪರಿಶೀಲನೆ ನಡೆಸಿ ಮಾತನಾಡಿದ ನೈರುತ್ಯ ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಕಿಶೋರ್ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಕೆಲವೇ ದಿನಗಳಲ್ಲಿ ಎಸ್ಕಲೇಟರ್ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗುವುದು ಮತ್ತು ಹೊಸ ಬುಕ್ಕಿಂಗ್ ಕೌಂಟರ್ ಸೇರಿದಂತೆ ಇಲ್ಲಿನ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸಲಾಗುವುದು ಕೆಜಿಎಫ್ ನ ಮರಿಕುಪ್ಪಂ ಕೋರಮಂಡಲ್ ರೈಲ್ವೆ ನಿಲ್ದಾಣದಲ್ಲಿ ವೇಟಿಂಗ್ ಹಾಲ್ ನಿರ್ಮಿಸಲಾಗುವುದು ರೈಲ್ವೆ ಇಲಾಖೆಯಲ್ಲಿ ಮುಂದಿನ ವರ್ಷ 1000 ಕಿಲೋಮೀಟರ್ ಹೊಸ ವಿದ್ಯುದೀಕರಣ ಕಾಮಗಾರಿ ಆರಂಭವಾಗಲಿದ್ದು ಇದರಲ್ಲಿ ಈ ಭಾಗದ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಕೋಲಾರ ಬಂಗಾರಪೇಟೆಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು We have record freight revenue. We have restored most of the passenger trains, and we are able to do a record number of infrastructure development.
I am very, very pleased to share with you that this year we have electrified 511 kilometers, route kilometers of railway track in Southwestern Railway, and we have doubled 188 route kilometers of track. Apart from this, 22 kilometers of new lines have also been constructed. So 209 kilometers of new lines, either doubling or new lines, and 500 plus kilometers of electrification has been done. The Kolar loop, as we call it, from Devanahalli, Chimbalapur to Kolar and to Bangarpet. Apart from that, there are a lot of passenger amenity works that are being done. So. ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಸಮಸ್ಯಾತ್ಮಕ ವಿಷಯವಾಗಿರುವ ಬೂದುಕೋಟೆ ರೈಲ್ವೆ ಗೇಟ್ ಅನ್ನು ಆದಷ್ಟು ಬೇಗ ತೆರವುಗೊಳಿಸಲು ಅಧಿಕಾರಿಗಳು ಒಪ್ಪಿದ್ದಾರೆ. ಇದಕ್ಕಾಗಿ ಹೆಚ್ಚುವರಿ ಜಮೀನು ನೀಡಲು ತಯಾರಿ ಮಾಡಿಕೊಳ್ಳಲಾಗಿದೆ. ಕಿಸಾನ್ ರೈಲು ಆರಂಭಿಸುವ ಉದ್ದೇಶದಿಂದ ಬಂಗಾರಪೇಟೆ ಮತ್ತು ಶ್ರೀನಿವಾಸಪುರಗಳಲ್ಲಿ ನೂತನವಾಗಿ ಗುಡ್ಸ್ ಶೆಡ್ ನಿರ್ಮಿಸಲಾಗುವುದು. ಮರಿಕುಪ್ಪಂ ಕುಪ್ಪಂ ರೈಲು ಮಾರ್ಗದ ಕಾಮಗಾರಿ ಮುಂದುವರೆಸಲು ಬಿಜಿಎಂಎಲ್ನಿಂದ 40 ಎಕರೆ ಜಮೀನನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಕೋಲಾರ ವೈಟ್ಫೀಲ್ಡ್ ಚಿತ್ತೂರು ಮದನಪಲ್ಲಿ ಮಾರ್ಗದ ರೈಲ್ವೆ ಕಾಮಗಾರಿಗೆ ರೈಲ್ವೆ ಮಂತ್ರಿ ಅಶ್ವಿನ್ ಅವರು ಹಸಿರು ನಿಶಾನೆ ತೋರಿದ್ದಾರೆ ಎಂದು ಹೇಳಿದರು. ರೈಲ್ವೆ ಇಶ್ಯೂಸ್ ಏನೇನಿತ್ತು ಅದ್ರ ಬಗ್ಗೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅದನ್ನು ಪ್ರಾಬ್ಲಮ್ನ ಯಾವ್ದ್ಯಾವುದನ್ನು ಇಲ್ಲಿ ಸಾಲ್ವ್ ಮಾಡಬೇಕು ಅದನ್ನು ಮಾಡ್ತೀರಿ ಅಂತೇಳಿ ನಮ್ಮ ರೈಲ್ವೆ ಜಿ ಎಂ ಅವರು ಮತ್ತು ಡಿ ಆರ್ ಎಂ ಮತ್ತು ಅವರೆಲ್ಲ ಟೋಟಲ್ ಎಲ್ಲ ತಂಡ ಎಲ್ಲ ಏನು ಇವತ್ತು ಬಂದಿದೆ. ನಾವು ಬೆಳಗ್ಗೆ ವೈಟ್ಫೀಲ್ಡಿಂದ ಏನು ಶುರು ಮಾಡಿದ್ದಾದ್ಮೇಲೆ ನಾವು ಮಾಲೂರು ಮತ್ತು ಚಿಕ್ಕಾಪುರ ಮತ್ತು ಟೇಕಲ್ಲು ಮರಳಹಳ್ಳಿ ಬಂಗಾರಪಟ್ಟೆ ಈ ಭಾಗದಲ್ಲಿ ಬಂದು ಎಲ್ಲೆಲ್ಲಿ ನಮ್ಮ ಚಿಂತಾಮಣಿ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಕೋಲಾರ ಇರ್ಬೋದು, ಇದ ಕಡೆ ಕೆ ಜಿ ಎಫ್ ಇರ್ಬೋದು, ಇದ ಕಡೆ ಇರತಕ್ಕಂಥ ಹಲವಾರು ಬೇಸಿಕ್ ಏನು ನೀಡ್ಸ್ ಇತ್ತು, ಆ ಟಾಯ್ಲೆಟ್ ಇರ್ಬೋದು, ಸೆಟ್ರಸ್ ಇರ್ಬೋದು, ಮತ್ತು ಸಿ ಸಿ ಕ್ಯಾಮ್ರಾ, ಮತ್ತು ಅನೌನ್ಸ್ಮೆಂಟ್ ಇದು, ಮತ್ತು ಯಾವುದ್ಯಾವುದು ಟ್ರೈನ್ಗಳು ಎಕ್ಸ್ಪ್ರೆಸ್ಗಳನ್ನು ನಿಲ್ಲಿಸ್ತಾ ಇರಲಿಲ್ಲ, ಅದನ್ನೆಲ್ಲ ನಿಲ್ಲಿಸೋದಕ್ಕೆ, ಮತ್ತು ಸುಮಾರು ಭಾಗದಲ್ಲಿ ಈ ರೈಲ್ವೆ ಬ್ರಿಡ್ಜ್ಗಳದ್ದು ಮತ್ತು ಅಂಡರ್ ಪಾಸ್ಗಳದ್ದು ಏನಿತ್ತು ಅದನ್ನೆಲ್ಲ ಸ್ಯಾಂಕ್ಷನ್ನು ಈಗಾಗಲೇ ಒಂದು ಎರಡು ಮೂರು ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಗಮನಕ್ಕೆ ನಮ್ಮಲ್ಲಿ ಈಗಾಗಲೇ ಲೆಟರ್ ನಮಗೆ ಜಿ ಎಂ ಆರ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೈಲ್ವೆ ಅಧಿಕಾರಿಗಳಾದ ಕೃಷ್ಣಾರೆಡ್ಡಿ, ಸಂತೋಷ್ ಹೆಗ್ಡೆ, ಸ್ಥಳೀಯ ಮುಖಂಡರಾದ ಕೆ ಚಂದ್ರಾರೆಡ್ಡಿ, ಬಿವಿ ಮಹೇಶ್, ಕಮಲ್ನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಕೆ ರಾಮಮೂರ್ತಿ, ಈ ನ್ಯೂಸ್ ಟಿವಿ, ಬಂಗಾರಪೇಟೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯಾದ್ಯಂತ ಇರುವ ಸರ್ಕಾರಿ ಜಾಗಗಳನ್ನು ಗುರುತಿಸಿ ಸುಮಾರು 19 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳ ಒತ್ತುವರಿಯನ್ನು ತೆರವುಗೊಳಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರದ ವಶಕ್ಕೆ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ 1 ಎಕರೆ 19 ಗುಂಟೆ ಕಲ್ಲು ಮರಳಿನಿಂದ ಕೂಡಿದ ಸರ್ಕಾರಿ ಸ್ವತ್ತನ್ನ ಒತ್ತುವರಿದಾರರಿಂದ ತೆರವುಗೊಳಿಸಿ ಸರ್ಕಾರ ಜಾಗವನ್ನು ಉಳಿಸುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಚುರುಕಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಸ್ಥಳೀಯರ ಪ್ರಶಂಸೆಗೆ ಕಾರಣವಾಯಿತು. ತಹಸೀಲ್ದಾರ್ ಶಿವರಾಜ್ ಹಾಗೂ ಉಪತಹಸೀಲ್ದಾರ್ ಚೈತ್ರ, ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಕಾಶ್, ಉಪಾಧ್ಯಕ್ಷ ಎಚ್ ಬಾಲಸುಬ್ರಹ್ಮಣ್ಯ ಹಾಗೂ ಸದಸ್ಯ ಮಹೇಶ್ ಬಾಬು ನೇತೃತ್ವದಲ್ಲಿ ವಶಕ್ಕೆ ಪಡೆದ ಸರ್ಕಾರಿ ಜಾಗದಲ್ಲಿ ಜೆಸಿಬಿ ಮೂಲಕ ಸುತ್ತಲೂ ಕಂದಕ ನಿರ್ಮಿಸಿ ನಾಮಫಲಕ ಅಳವಡಿಸಲಾಯಿತು. ಉಪತಹಸೀಲ್ದಾರ್ ಚೈತ್ರ ಮಾತನಾಡಿ, ಸರ್ಕಾರಿ ಜಾಗಗಳನ್ನು ಯಾರೇ ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿದ್ದರೂ ಸಹ ಆ ಜಾಗಗಳನ್ನು ಗುರುತಿಸಿ ವಶಕ್ಕೆ ಪಡೆಯಲಾಗುತ್ತಿದೆ. ಈಗಾಗಲೇ ರಾಜಕಾಲುವೆಗಳನ್ನು ಗುರುತಿಸಿ ಸರ್ಕಾರದ ಸ್ವತ್ತು ಎಂದು ನಮೂದಿಸಿ ನಾಮಫಲಕಗಳನ್ನು ಅಳವಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಬಾಬು ಮಾತನಾಡಿ, ಇತ್ತೀಚೆಗೆ 2 ವಾರದಿಂದ ಕುಂದಾಣಿ ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸರ್ಕಾರಿ ಜಾಗಗಳನ್ನು ಗುರುತಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿದ್ದಾರೆ. ಇಲ್ಲಿನ ಸ್ಥಳೀಯ ಮೂಲಭೂತ ಸೌಕರ್ಯಗಳಿಗೆ ಗ್ರಾಮದಲ್ಲಿನ ಸ್ಮಶಾನ, ಆಟದ ಮೈದಾನ, ಅಂಗನವಾಡಿ ಕೇಂದ್ರ, ಆಸ್ಪತ್ರೆ, ಶಾಲಾ ಕಟ್ಟಡಗಳಿಗೆ ಜಾಗವನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಬೇಕೆಂದು ತಹಸೀಲ್ದಾರ್ ಶಿವರಾಜ್ ಅವರನ್ನು ಮನವಿ ಮಾಡಿದರು. ಈ ವೇಳೆಯಲ್ಲಿ ಬೆಟ್ಟೇನಹಳ್ಳಿ ಮುಖಂಡ ಮುನಿರಾಜು, ರಾಜಸ್ವ ನಿರೀಕ್ಷಕ ಚಿದಾನಂದ, ಪಿಡಿಒ ಪ್ರಕಾಶ್, ಗ್ರಾಮ ಲೆಕ್ಕಾಧಿಕಾರಿ ವಿನಯ್ ಕುಮಾರ್, ಭೂಮಾಪಕ ಸರ್ವೇಯರ್ ಮಂಜುನಾಥ್, ಗ್ರಾಮಸ್ಥರಾದ ಕುರ್ರಪ್ಪ, ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ.
Hindustan Gold Company. It's your company. ಕಳೆದ 10 ದಿನಗಳ ಹಿಂದೆ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಅಕ್ರಮ ಕಸಾಯಿಖಾನೆ ಮೇಲೆ ದಾಳಿ ಮಾಡಿದ್ದ ಪೊಲೀಸರು ಹಾಗೂ ಹಿಂದೂಪುರ ಸಂಘಟನೆಗಳ ಮೇಲೆ ಕಲ್ಲು ತೂರಾಟ ಮಾಡಿ ಪೊಲೀಸ್ ಜೀಪಿನ ಗ್ಲಾಸ್ ಅನ್ನು ಜಖಂಗೊಳಿಸಿದ್ದನ್ನು ಖಂಡಿಸಿ ಇಂದು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಅಲ್ಲಿಪುರ ಚಲೋ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದರು. ಗೌರಿಬಿದನೂರು ನಗರದ ಶನಿ ಮಹಾತ್ಮ ದೇವಸ್ಥಾನದಿಂದ ಹೊರಟ ಬೈಕ್ ರ್ಯಾಲಿಯಲ್ಲಿ ಸುಮಾರು 1000 ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಭಾಗವಹಿಸಿ ಪ್ರತಿಭಟನೆ ನಡೆಸಿದರು. ಗೋವುಗಳು ತಾಯಿಗೆ ಸಮಾನ, ಇಂತಹ ಗೋವುಗಳನ್ನು ಸಂರಕ್ಷಣೆ ಮಾಡುವುದು ಭಾರತೀಯರಾದ ನಮ್ಮ ಕರ್ತವ್ಯ. ಅಕ್ರಮವಾಗಿ ಕಸಾಯನೆ ಕಾಯಿಯಲ್ಲಿ ಗೋಹತ್ಯೆ ನಡೆಯುತ್ತಿದ್ದು ಆಲಿಪುರ ಗ್ರಾಮದಲ್ಲಿ ಹಿಂದೂಗಳು ಧೈರ್ಯವಾಗಿ ಓಡಾಡುವಂತಹ ಪರಿಸ್ಥಿತಿ ಇಲ್ಲ, ಪೊಲೀಸರ ಮೇಲೆಯೇ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಅಲ್ಲಿಪುರದಲ್ಲಿ ನಡೆದಂತಹ ಸಂವಿಧಾನ ವಿರೋಧಿ ಕೃತ್ಯವನ್ನು ವಿರೋಧಿಸಿ ಈಗೇನು ಅಲ್ಲಿಪುರದ ಯುವ ಜನತೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ಮುಖಾಂತರ ನಾವು ಅಲ್ಲಿಪುರದಲ್ಲಿರ್ತಕ್ಕಂಥ ಗೋ ಕಟ್ಟಿಗರಿಗೆ, ದೇಶ ವಿರೋಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಈ ರ್ಯಾಲಿಯನ್ನು ಶುರು ಮಾಡ್ತಿದ್ದೇವೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಆಲಿಪುರ ಗ್ರಾಮದಲ್ಲಿ ಬೆಳಗ್ಗಿನಿಂದಲೇ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದ್ರು. ಗ್ರಾಮದಲ್ಲಿ ಅಘೋಷಿತ ಬಂದ್ ನಿರ್ಮಾಣವಾಗಿತ್ತು ಹಾಗೂ ಪೊಲೀಸರ ಸರ್ಪಗಾವಲು ಗ್ರಾಮದ ಮೇಲೆ ಇತ್ತು. ಭದ್ರತೆಗೆ ಸುಮಾರು 300 ಪೊಲೀಸರನ್ನು ನೇಮಿಸಲಾಗಿತ್ತು. ಆಲಿಪುರಕ್ಕೆ ಬಂದ ರ್ಯಾಲಿ ಸರ್ಕಲ್ ಬಳಿ ನೂರಾರು ಹಿಂದೂ ಕಾರ್ಯಕರ್ತರು ಹಿಂದೂಪರ ಘೋಷಣೆಗಳನ್ನು ಕೂಗುತ್ತಾ ಕೆಲಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಎಚ್ಚೆತ್ತುಕೊಂಡ ಪೊಲೀಸ್ ಅಧಿಕಾರಿಗಳು ಹಿಂದೂ ಕಾರ್ಯಕರ್ತರನ್ನು ಸಮಾಧಾನವಾಗಿ ಸ್ಥಳದಿಂದ ಕಳುಹಿಸಿದರು. ಬೈಕ್ ರ್ಯಾಲಿ ಮುಗಿದ ಮೇಲೆ ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಹಿಂದೂ ಜಾಗರಣಾ ವೇದಿಕೆ ಕ್ಷತ್ರಿಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಕಾರಂತ್ ಮಾತನಾಡಿದರು. ನಾವು ಯಾವುದೇ ರಾಜಕಾರಣ ಮಾಡುವುದಿಲ್ಲ, ನಾವು ಯಾವುದೇ ರಾಜಕೀಯ ಪಕ್ಷದ ಬಾಲಂಗೋಚಿಗಳು ಅಲ್ಲ, ಬಾಲ ಬಡುಕರು ಅಲ್ಲ. ಹಿಂದೂ ಧರ್ಮಕ್ಕೆ, ಹಿಂದೂ ಸಮಾಜಕ್ಕೆ, ಹಿಂದೂ ಸಂಸ್ಕೃತಿಗೆ, ಹಿಂದೂ ನಂಬಿಕೆಗೆ, ಹಿಂದೂ ಆಚರಣೆಗೆ, ಈ ಹಿಂದೂ ರಾಷ್ಟ್ರಕ್ಕೆ ಅನ್ಯಾಯ ಆದರೆ ಪೊಲೀಸರ ಜೊತೆಯಲ್ಲಿ ನಾವಿದ್ದೇವೆ, ಆರ್ಮಿಯ ಜೊತೆಯಲ್ಲಿಯೂ ನಾವಿದ್ದೇವೆ. ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಹಿಂದೂ ಜಾಗರಣಾ ವೇದಿಕೆಯ ಅಧ್ಯಕ್ಷರಾದ ಬೈಪಾಸ್ ರವಿ ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಎರಡ್ 2023 ವಿಧಾನಸಭೆ ಚುನಾವಣೆಯಲ್ಲಿ ಬಾಗೇಪಲ್ಲಿಯಲ್ಲಿ ಬಿಜೆಪಿ ಪಕ್ಷ ಖಾತೆ ತೆರೆಯಬೇಕಾಗಿದ್ದು ಪಕ್ಷದ ಹೈಕಮಾಂಡ್ ಬಲಿಷ್ಠ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಎಂದು ಜಿಲ್ಲಾ ಉಸ್ತುವಾರಿ ಎಂಟಿಬಿ ನಾಗರಾಜು ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಬಿಜೆಪಿ ಕಾರ್ಯಾಲಯಕ್ಕೆ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಪಕ್ಷ ಸಂಘಟನೆ ಹಾಗೂ ಕ್ಷೇತ್ರದ ಅಭಿವೃದ್ಧಿ ವಿವಿಧ ಇಲಾಖೆಗಳ ಮಾಹಿತಿ ಸಂಗ್ರಹಿಸಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ, ಗುಂಪುಗಾರಿಕೆ ಸಹಜವಾಗಿದೆ, ಆದರೆ ಬಾಗೇಪಲ್ಲಿಯ ಬಿಜೆಪಿಯಲ್ಲಿ ಸ್ವಲ್ಪ ಹೆಚ್ಚಾಗಿದೆ. ಬಾಗೇಪಲ್ಲಿಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳು ಗುಂಪುಗಾರಿಕೆ ಮಾಡುತ್ತಿರುವ ಕಾರಣ ಬಿಜೆಪಿಯ ಗುಂಪುಗಾರಿಕೆಗೆ ಪ್ರಮುಖ ಕಾರಣವಾಗಿದೆ ಎಂಬ ಮಾಹಿತಿ ಪಕ್ಷದ ವರಿಷ್ಠರಿಗೆ ಸಿಕ್ಕಿದೆ. ಪಕ್ಷ ಅಧಿಕೃತ ಘೋಷಣೆ ಮಾಡುವ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ಚುನಾವಣಾ ತಂತ್ರಗಾರಿಕೆ ರೂಪಿಸಿಕೊಂಡು ಶ್ರಮಿಸಬೇಕು ಎಂದರು. ಇಲ್ಲಿ ಸ್ವಲ್ಪ ಬಿಜೆಪಿನಲ್ಲಿ ಈ ಸಾರಿ ಸ್ವಲ್ಪ ಅಭ್ಯರ್ಥಿಗಳಾದವರು ಹೆಚ್ಚಾಗಿ ಕಾಣಿಸ್ತಾರೆ. ನನಗೆ ಬೇಕು ನಿನಗೆ ಬೇಕು ಅಂತ ಕೇಳೋರು ಇಬ್ಬರೋ ಮೂವರೋ ಓಡಾಡ್ತಾವ್ರೆ ಅಂತ ನನಗೆ ಇರೋ ಮಾಹಿತಿ. ಅದರಿಂದ ಯಾರೇ ಎಷ್ಟೇ ಜನ ನಾನು ಅಭ್ಯರ್ಥಿ ಆಗಬೇಕು ಅಂತ ಬಂದರೂ ಕೂಡ ನಾವು ಹೈಕಮಾಂಡ್ ಇದೆ, ರಾಜ್ಯ ಅಧ್ಯಕ್ಷರಿದ್ದಾರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಕೇಂದ್ರ ಸರ್ಕಾರ ಇದೆ, ಕೇಂದ್ರದಲ್ಲಿ ವರಿಷ್ಠರಿದ್ದಾರೆ, ಚುನಾವಣೆ ಸಮಿತಿ ಇದೆ. ಎಲ್ಲವೂ ಕೂಡ ತೀರ್ಮಾನ ಮಾಡಿ
ಯಾರು ಗೆಲ್ಲುವಂಥ ಅಭ್ಯರ್ಥಿಗಳು ಯಾರು ಅಂತೇಳಿ ಅದು ಪರಿಶೀಲನೆ ಮಾಡಿ ಅಂಥ ಅಭ್ಯರ್ಥಿಗಳನ್ನ ಟಿಕೆಟ್ ಕೊಡ್ತಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಪಕ್ಷನ ಗೆಲ್ಲಿಸುವಂಥ ಕೆಲಸ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರಿಗೂ ಕಿವಿ ಮಾತು ಹೇಳಿದ್ದೇನೆ. ಅದು ಮುಂದಿನ ದಿನಗಳಲ್ಲಿ ಅದು ಜನರು ತೀರ್ಮಾನ ಮಾಡ್ತಾರೆ. ನೋಡ್ರಿ, ಇದು ಯಾರು ಏನೇ ಹೇಳಲಿ, ಯಾರು ಏನೇ ಪ್ರಚಾರ ಮಾಡಲಿ, ಯಾರು ಏನೇ ಆಸೆ ಅಂಶಗಳು ತೋರಿಸಲಿ, ಅದು ತೀರ್ಮಾನ ಮಾಡುವರು ಈ ತಾಲೂಕಿನ 220,000 ಮತದಾರ. ತಾಲೂಕಿನ ಗೋಳೂರು ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ 14 ಮತ್ತು 15ನೇ ಹಣಕಾಸಿನ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಮಾಡದೆ ಹಣ ಡ್ರಾ ಮಾಡಿ ಅವ್ಯವಹಾರ ನಡೆಸಿರುವ ಬಗ್ಗೆ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ಸಲ್ಲಿಸಿದರು. ಸ್ಥಳದಲ್ಲೇ ಇದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸ್ವಾಮಿಗೆ ಸಾರ್ವಜನಿಕರು ದೂರು ಸಲ್ಲಿಸಿದ್ರು. ಏಕೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿಲ್ಲ ಎಂದು ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಸ್ವಾಮಿ, ಪೊಲೀಸ್ ವೃತ್ತ ನಿರೀಕ್ಷಕ ಡಿಆರ್ ನಾಗರಾಜ್, ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಆರ್ ವೆಂಕಟೇಶ್, ಕೆಡಿಪಿ ಸದಸ್ಯ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಷ್ಟಪಟ್ಟು ದ್ರಾಕ್ಷಿ ಬೆಳೆಯೋಣ ಅಂತ ರೈತನೋರ್ವ ತನ್ನದೇ ಜಮೀನಿನಲ್ಲಿ ನೂತನವಾಗಿ ದ್ರಾಕ್ಷಿ ಚಪ್ಪರ ನಿರ್ಮಾಣ ಮಾಡಿಸಿದ್ದಾನೆ. ಆದರೆ ಚಪ್ಪರದಲ್ಲಿ ಕೆಲಸ ಮಾಡಲು ಮುಂದಾದರೆ ಚಪ್ಪರದಲ್ಲಿ ಕರೆಂಟ್ ಶಾಕ್ ಹೊಡಿತಿದೆ. ಆದರೆ ಚಪ್ಪರಕ್ಕೆ ಯಾವುದೇ ವಿದ್ಯುತ್ ಸಂಪರ್ಕ ನೀಡಲ್ಲವಾದರೂ ಕರೆಂಟ್ ಎಲ್ಲಿಂದ ಬರ್ತಿದೆ, ಹೇಗೆ ಬರ್ತಿದೆ, ಯಾಕೆ ಬರ್ತಿದೆ ಅಂತ ರೈತನಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ರೈತನ ತೋಟಕ್ಕೆ ಯಾರು ಕಾರ್ಮಿಕರು ಬರ್ತಿಲ್ಲ. ಇದರಿಂದ ರೈತ ಪೇಚಿಗೆ ಸಿಲುಕಿರುವ ಸುದ್ದಿ ಎಲ್ಲಿ ಅಂತೀರಾ? ಈ ವರದಿ ನೋಡಿ. ದ್ರಾಕ್ಷಿ ಚಪ್ಪರದಲ್ಲಿ ಎಲ್ಲಿ ಮುಟ್ಟಿದ್ರೂ ಕರೆಂಟ್ ಶಾಕ್ ಹೊಡೆಯುತ್ತಿರುವ ದೃಶ್ಯ ನೋಡ್ತಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ವರಮಲ್ಲೇನಹಳ್ಳಿ ಗ್ರಾಮದ ಸುರೇಶ್ ಎನ್ನುವ ರೈತನ ತೋಟದಲ್ಲಿ. ರೈತ ಸುರೇಶ್ ಇತ್ತೀಚೆಗೆ ತನ್ನ 1.5 ಎಕರೆ ಜಮೀನಿನಲ್ಲಿ ದ್ರಾಕ್ಷಿ ಚಪ್ಪರ ನಿರ್ಮಿಸಿದ್ದಾನೆ. ಆದರೆ ಎಲ್ಲಿಯೂ ಯಾವುದೇ ರೀತಿಯಲ್ಲೂ ಚಪ್ಪರಕ್ಕೆ ವಿದ್ಯುತ್ ತಂತಿಯ ಸಂಪರ್ಕವಿಲ್ಲ, ವಿದ್ಯುತ್ ತಂತಿಯೂ ತಗುಲಿಲ್ಲ. ಆದರೂ ತೋಟದಲ್ಲಿ ಎಲ್ಲಿ ಮುಟ್ಟಿದ್ರೂ ವಿದ್ಯುತ್ ಶಾಕ್ ಹೊಡಿತಿದೆ. ವಿದ್ಯುತ್ ಟೆಸ್ಟರ್ ಮೂಲಕ ಟೆಸ್ಟ್ ಮಾಡಿದರೆ ವಿದ್ಯುತ್ ಹರಿವು ಕಾಣಿಸ್ತಿದೆ. ಇಲ್ಲಿ 1/2 ಎಕರೆ ಜಮೀನಿದೆ ನಮಗೆ, ಹೊಸಾಗಿ ಚಪ್ರ ಮಾಡಿದ್ದೀರಿ. ನಮ್ಮ ತೋಟದ ಮೇಲೆ ಒಂದು 11 KV ಹೋಗಿದೆ. ನಮ್ಮ ತೋಟ ಮಾಡಿದಾಗಿಂದ ಇದೇ ಥರ ಕರೆಂಟ್ ಶಾಕು ಹೊಡಿತಾ ಇದ್ದಾರೆ. ಲೇಬರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನಿಮ್ಮ ತೋಟದಲ್ಲಿ ಕರೆಂಟ್ ಶಾಕ್ ಹೊಡಿತಾ ಇದೆ ಅಂತೇಳ್ಬಿಟ್ಟು. ಸರಿ, ನಾವು ಚೆಕ್ ಮಾಡಿದಾಗ ಟೆಸ್ಟರ್ ಎಲ್ಲ ಹಾಕಿ ಎಲ್ಲ ಚೆಕ್ ಮಾಡಿದಾಗ ಕರೆಂಟ್ ಶಾಕ್ ಹೊಡಿತಾ ಇದೆ, ನಿಜನೇ. ವಿಡಿಯೋ ಎಲ್ಲ ಮಾಡಿದ್ದೀರಿ, KEB ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ಅವ್ರು ರೆಸ್ಪಾನ್ಸ್ ಇಲ್ಲ, ಬರ್ತಾರೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಜೈಗೆ ಫೋನ್ ಮಾಡಿದ್ರು ಅವರು ಅಷ್ಟೇ, ಸುಮ್ಮನೆ ಫೋನಲ್ಲಿ ಸುಮ್ಮನೆ ಏನೋ ಒಂದು ಹೇಳ್ತಾರೆ, ಏನೋ ರೆಡಿ ಮಾಡ್ಕೊಳ್ರಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಇನ್ನು ತೋಟದ ದ್ರಾಕ್ಷಿ ಚಪ್ಪರದಲ್ಲಿ ಕರೆಂಟ್ ಶಾಕ್ ಹೊಡೆಯುತ್ತಿರುವ ಕಾರಣ ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡಲು ಬರ್ತಿಲ್ಲ. ಇದರಿಂದ ಕಂಗಾಲಾಗಿರುವ ರೈತ ಸುರೇಶ್ ಕುಟುಂಬಸ್ಥರೇ ಸ್ವತಃ ಕೈಗೆ ಬಟ್ಟೆ ಕಾಲಿಗೆ ಚಪ್ಪರಿ ಧರಿಸಿಕೊಂಡು ಚಪ್ಪರದ ತಂತಿ ಸ್ಪರ್ಶ ಮಾಡದೆ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ವರ್ಮಲೇನಹಳ್ಳಿಯಲ್ಲಿ ನಮ್ಮ ತೋಟ ಇದೆ. ಅಲ್ಲಿ ನಾವು ಕೆಲಸ ಮಾಡುವಾಗ ಕರೆಂಟು ಶಾಕ್ ಹೊಡಿತಾ ಇದೆ, ಮತ್ತು ಕೆಲಸದವರು ಬರ್ತಾ ಇಲ್ಲ, ಮಾಡ್ತಾ ಇಲ್ಲ. ಲೈನ್ಮೇನ್ ಅವ್ರಿಗೆ ಹೇಳಿದ್ರೆ ಕರೆಂಟ್ ಇದ್ದವಾಗ ಬರೋದಿಲ್ಲ ಅವರು, ಕರೆಂಟ್ ಇದ್ದವಾಗ ಬನ್ನಿರಿ ಅಂದರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ, ನಮಗೆ ಸಂಜೆ ಆಗಿಬಿಟ್ಟಿದೆ ಬರೋಕ್ಕಾಗೋದಿಲ್ಲ ಅಂತ ಬರೋದಿಲ್ಲ. ಇಲ್ದಿದ್ದವಾಗ ಬಂದ್ಬಿಟ್ಟು ಕರೆಂಟೇ ಇಲ್ಲ, ನೀವು ಹಾಗೆ ಆ ಥರ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇವಾಗೆ ಈ ಥರ ಇದೆ. ಮತ್ತು ಮಳೆಗೀಳೆ ಬಂದರೆ ನಮ್ಗೆ ಸಮಸ್ಯೆ ಆಗುತ್ತೆ ಸರ್, ಮಕ್ಕಳು ಮರಿ ಎಲ್ಲ ಓಡಾಡ್ತಿದ್ರೆ. ಇನ್ನು ದ್ರಾಕ್ಷಿ ಚಪ್ರದಲ್ಲಿ ವಿದ್ಯುತ್ ಪ್ರವಾಹದ ಮಾಹಿತಿ ಅರಿತ ಚಿಕ್ಕಬಳ್ಳಾಪುರ ಗ್ರಾಮಾಂತರ ವಿಭಾಗದ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಲೈನ್ಮ್ಯಾನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ದ್ರಾಕ್ಷಿ ಚಪ್ರದ ಮೇಲೆ 11 KV ವಿದ್ಯುತ್ ಲೈನ್ ಹಾದು ಹೋಗಿದೆ. ಹೈ ವೋಲ್ಟೇಜ್ ಬಂದಾಗ ಕರೆಂಟ್ ಪಕ್ಕದ ದ್ರಾಕ್ಷಿ ಚಪ್ರದ ತಂತಿಗಳಿಗೆ ಪಾಸ್ ಆಗಬಹುದು. ಇದರಿಂದ ಚಪ್ರಕ್ಕೆ ಗ್ರೌಂಡೆಂಡ್ ಮಾಡಿದರೆ ಸಮಸ್ಯೆ ಬಗೆಹರಿಯುತ್ತೆ. ಆದರೂ ಕುಲಂಕುಷವಾಗಿ ಪರಿಶೀಲನೆ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈಗಿರುವ ಮೀಸಲಾತಿಯ ಪ್ರಮಾಣವನ್ನು ಅನುಕ್ರಮವಾಗಿ 15%-17% ಮತ್ತು 3%-7.5% ಹೆಚ್ಚಿಸಲು ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಾಧೀಶ HS ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಕೂಡಲೇ ಜಾರಿಗೊಳಿಸಬೇಕು ಎಂದು BSP ರಾಜ್ಯ ಸಂಚಾಲಕ ಮಾರಸಂದ್ರ ಮುನಿಯಪ್ಪ ಆಗ್ರಹಿಸಿದರು.
ದೇವನಹಳ್ಳಿ ತಾಲೂಕಿನ ಚಪ್ಪರಕಲ್ಲು ಬಳಿಯ ಕೃಷ್ಣೋದಯ ಕಲ್ಯಾಣ ಮಂಟಪದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಕರೆದಿದ್ದ ಜಿಲ್ಲಾ ಜಾಗೃತಿ ಸಭೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ರಾಜ್ಯ ಸಂಚಾಲಕ ಮುನಿಯಪ್ಪ ಮಾತನಾಡಿ, ಕಳೆದ 80 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೀಸಲಾತಿ ಹೆಚ್ಚಿಸಲು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ವಾಲ್ಮೀಕಿ ಸಮಾಜದ ಪ್ರಸನ್ನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುತ್ತಿದೆ. ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡುವುದರಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ. ಬಿಎಸ್ಪಿ ಹಾಗೂ ದಲಿತ ಪರ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಾಲ್ಮೀಕಿ ಆಶ್ರಮದ ಶಿಡಲಕೋಣ ಮಠದ ಸಂಜಯ್ ಕುಮಾರ್ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪರಿಷ್ಠ ಜಾತಿಗೆ 15-17%, ಪರಿಷ್ಠ ವರ್ಗದವರಿಗೆ 4-7% ಮೀಸಲಾತಿ ಹೆಚ್ಚಿಸಬೇಕಂತ ಪರಂ ಪೂಜ್ಯ ವಾಲ್ಮೀಕಿ ಪೀಠದ ಸ್ವಾಮೀಜಿಗಳು 80 ದಿನದಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆ ಧರಣಿ ಸತ್ಯಾಗ್ರಹಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಸಾಮಾಜಿಕ ಸಂಘಟನೆಗಳು, ಬಹುಜನ ಸಮಾಜ ಪಾರ್ಟಿ, ಆರ್ಪಿಐ, ಎಸ್ಎಸ್ಡಿ, ಡಿಎಸ್ಎಸ್ ಇರತಕ್ಕಂತ ಎಲ್ಲ ಗುಂಪುಗಳು, ಅದೇ ತರ ಬಡ ಅಂಬೇಡ್ಕರ್ ಸೈನ್ಯ ಇದಕ್ಕೆ ಬೆಂಬಲ ಕೊಡಿಸ್ತಾ ಇದಾರೆ. ಏನನ್ನ 15 ದಿನ ಒಳಗಡೆ ಜಾರಿ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಕೂಡ ಯಾರು ಕೂಡ ನೋಡಿರಬಾರ್ದು ಅಂತ ಒಂದು ಉಗ್ರವಾದ ಹೋರಾಟ ಆಗ್ತದೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಡೇರಿ ನಾಗೇಶ್ ಬಾಬು, ಸಂಚಾಲಕರಾದ ಬಿವಿ ಬಸವರಾಜ್ ನಾಯಕ್, ರಾಜಣ್ಣ ಶ್ರೀನಿವಾಸ್ ನಾಯಕ್, ದೇವರಾಜ್, ಶೋಭಾ ವೇಣುಗೋಪಾಲ್, ನಾಗವೇಣಿ, ರಾಧಾ ಮುಂತಾದವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಎನ್ಯೂಸ್ ಟಿವಿ, ದೇವನಹಳ್ಳಿ. ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಕಳೆದರೂ ಅಂಬೇಡ್ಕರ್ ಆಶಯಗಳು ಈಡೇರಲಿಲ್ಲ. ಜಾತಿ ವ್ಯವಸ್ಥೆ ಇನ್ನಷ್ಟು ಹದೆಗೆಟ್ಟಿದೆ. ಇದರಿಂದ ದೇಶದ ಭದ್ರತೆ ಮಾರಕವಾಗಿದೆ ಎಂದು ಶಾಸಕ ಎನ್ಎಚ್ ಶಂಕರ್ ರೆಡ್ಡಿ ಕಳವಳ ವ್ಯಕ್ತಪಡಿಸಿದರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯಲ್ಲಿ ಶಾಸಕ ಕೃಷ್ಣಾರೆಡ್ಡಿಯು ಭಾಗವಹಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವತಃ ಜಾತಿ ವ್ಯವಸ್ಥೆಯನ್ನು ಎದುರಿಸುತ್ತಿದ್ದರು. ಅಂದಿನ ಕಾಲಘಟ್ಟದಲ್ಲಿ ಕನಿಷ್ಠ, ಗರಿಷ್ಠ, ಮೇಲು, ಕೀಳು ಎಂಬ ತಾರತಮ್ಯ ತಾಂಡವ ಆಡುತ್ತಿದ್ದು, ಅಂತಹ ಸಂಕಷ್ಟದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಕಲಿತು ಶೋಷಿತ ದಲಿತರ ಧ್ವನಿಯಾಗಿ ನಿಂತರು. ಸಂವಿಧಾನಕ್ಕೆ ಧಕ್ಕೆ ಉಂಟಾಗುವ ಘಟನೆಗಳು ನಿತ್ಯ ನಡೆಯುತ್ತಿವೆ, ಅದನ್ನು ನಾವು ಪ್ರಶ್ನೆ ಮಾಡಬೇಕು ಎಂದರು. ಹುಟ್ಟಿದಂತ ಅಂಬೇಡ್ಕರ್ ಅಂದಿನ ಸಮಾಜದಲ್ಲಿ ಯಾವ ರೀತಿ ಶೋಷಣೆ ಇತ್ತು, ಯಾವ ರೀತಿ ದಲಿತ ಜಾತಿಯಲ್ಲಿ ಹುಟ್ಟಿದಂತ ಜನರನ್ನ ಸಮಾಜ ಅವರಿಗೆ ಯಾವ ರೀತಿ ಗೌರವಿಸ್ತಾ ಇತ್ತು, ಅದು ಯಾವ ರೀತಿ ಅವಮಾನ ಮಾಡ್ತಾ ಇತ್ತು, ಆ ರೀತಿ ಅವಮಾನಕ್ಕೊಳಗಾಗಿ ಆತನ ಒಂದು ಮನಸ್ಸಿನ ಛಲದಿಂದ ಏನಾದರೂ ಮಾಡಿ ಈ ಸಮಾಜಕ್ಕೆ, ಈ ವರ್ಗದ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿ ಅಮೆರಿಕದಲ್ಲಿ ಲಂಡನ್ನಲ್ಲೆಲ್ಲ ಓದ್ಕೊಂಡು ಬಂದು ವಾಪಸ್ ಬಂದು ದೇಶದಲ್ಲಿ ಈ ಸಮಾಜದ ಪರವಾಗಿ ದೊಡ್ಡ ಹೋರಾಟವನ್ನೇ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಬಿಎನ್ ಗಂಗಾಧರ್, ಯಾದವ ಸಮುದಾಯದ ಮುಖಂಡರಾದ ಶ್ರೀನಿವಾಸ್, ಮುಖಂಡರಾದ ಗಿರೀಶ್ ರೆಡ್ಡಿ, ಶಿವಾರೆಡ್ಡಿ, ಮಹಮ್ಮದ್ ರಫೀಕ್, ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಎನ್ಯೂಸ್ ಟಿವಿ, ಗೌರಿಬಿದನೂರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆ ದೊರೆತಾಗ ತಮ್ಮಲ್ಲಿರುವ ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಶಾಲೆಯೊಂದು ಬೇಸಿಗೆ ಶಿಬಿರ ಆಯೋಜಿಸಿ ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಶಾಲಾ ಸಿಬ್ಬಂದಿ ಮತ್ತು ಸಂಸ್ಥೆ ಕಾರಣೀಭೂತರಾಗಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬ್ರಿಲಿಯಂಟ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಆರ್ಯ ಈಡಿಗ ಮಠದ ಶ್ರೀ ವಿಖ್ಯಾತನಂದ ಸ್ವಾಮೀಜಿ ದೀಪ ಬೆಳಗಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಸಮಾಜದಲ್ಲಿ ತನ್ನ ಪ್ರತಿಭೆ ಪ್ರಚಾರ ಪಡಿಸಲು ವೇದಿಕೆ ಬೇಕು. ಮಕ್ಕಳ ವಿದ್ಯಾಭ್ಯಾಸವನ್ನು ಅಂಕಕ್ಕೆ ಸೀಮಿತ ಮಾಡದೆ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಮಹತ್ವ ನೀಡಬೇಕು. ಪ್ರತಿಭೆಗೆ ಅವಕಾಶ ನೀಡಿದಾಗ ಇಡೀ ವ್ಯವಸ್ಥೆ ಬೆಳೆಯುತ್ತದೆ ಎಂದರು. 20 ದಿನಗಳಿಂದ ಹಲವಾರು ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಹಾಗೂ ಸಹಪಠ್ಯ ಕ್ರಮಗಳ ಭಾಗವಾದ ಭಾಷಾ ವಿಷಯಗಳ ಭಾಷಣ, ಗಾಯನ, ಭರತನಾಟ್ಯ, ನೃತ್ಯ, ಕರಾಟೆ, ಈಜು ಹೀಗೆ 10 ಹಲವು ವಿಷಯಗಳನ್ನು ಕಲಿತು ಇಂದು ಸಮಾರೋಪ ಸಮಾರಂಭದ ಭಾಗವಾಗಿ ಎಲ್ಲರನ್ನು ಪ್ರದರ್ಶಿಸಿದ ನಂತರ ಸನ್ಮಾನಿಸಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥೆ ಐಶ್ವರ್ಯ ತಿಳಿಸಿದ್ರು. ನಾವು ಅವರ ಪ್ರತಿಭೆಗೆ ಅವಕಾಶ ಮಾಡಿ, ನಾವು ಈ ಭಾರತ ದೇಶದಲ್ಲಿ ಏನು ಎಲ್ಲ ಅವಕಾಶಗಳನ್ನು ಸರ್ಕಾರ ಕಲ್ಪಿಸಿದ್ರು, ಗ್ರಾಮೀಣ ಪ್ರದೇಶದವರು ಮಕ್ಕಳು ವಂಚಿತರಾಗಿ ಇವತ್ತು ಬ್ರಿಲಿಯಂಟ್ ಸ್ಕೂಲ್ ನಡೀತಾ ಇದೆ.
ಉತ್ತಮ ಒಂದು ಸುಸಂಸ್ಕೃತ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೊಸ ಹೊಸ ಯೋಜನೆಯನ್ನು ಹಾಕಿದ್ದು. ಬೆಂಗಳೂರು ಸಿಟಿ ಬಿಟ್ಟು ಈ ಹೊರಭಾಗದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಪದಾವಕಾಶ ಆಗಲಿ, ಇಲ್ಲಿಯ ಮಕ್ಕಳಿಗೆ ಇದೊಂದು ಪ್ರತಿಭೆಯನ್ನು ಪ್ರಚುರಪಡಿಸುವ ಉತ್ತಮ ಒಂದು ವೇದಿಕೆ ಆಗಲಿ. ಕಾರ್ಯಕ್ರಮದಲ್ಲಿ ರಾಜಶೇಖರ್, ಐಶ್ವರ್ಯ, ಪ್ರಾಂಶುಪಾಲೆ ವಾಣಿ, ಶಿಕ್ಷಕರಾದ ರಿಹಾನ್ ಬಾನು, ತಸ್ಮಿಯಾ, ಅಕ್ಷತಾ, ಪುಷ್ಪಾ, ವಿಜಯ್, ಲಕ್ಷ್ಮಿ, ಮೋಹಿತ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ರಾಮ್ಪ್ರಸಾದ್, ಕೆಆರ್, ಎನ್ಯೂಸ್ ಟಿವಿ, ನೆಲಮಂಗಲ. ನಂದಿಗಿರಿಧಾಮದಲ್ಲಿ ನೆಹರು ನಿಲಯದ ಮುಂಭಾಗದಲ್ಲಿ ಸುಮಾರು 250-300 ಆಸನಗಳ ಸಾಮರ್ಥ್ಯದ ವಿಚಾರ ಸಂಕಿರಣ ಭವನವೊಂದರ ಮರ ಮತ್ತು ಗಾಜನ್ನು ಬಳಸಿ ಆಕರ್ಷಕವಾಗಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. 2-3 ತಿಂಗಳಲ್ಲಿ ಈ ಭವನ ಸಿದ್ಧವಾಗುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಜಿಲ್ಲೆಯ ನಂದಿ ಗಿರಿಧಾಮ ಸಸ್ಯ ಮತ್ತು ಜೀವ ವೈವಿಧ್ಯತೆಗೆ ಹೆಸರಾಗಿದೆ. ಗಿರಿಧಾಮದಲ್ಲಿ ಸ್ವಚ್ಛತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಜಿಲ್ಲಾಡಳಿತ ಹೆಚ್ಚಿನ ಒತ್ತು ನೀಡಿದೆ. ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸಲು ರೋಪ್ ವೇ ನಿರ್ಮಾಣದ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಈಗಾಗಲೇ ಗಿರಿಧಾಮದಲ್ಲಿ 100 ಸೋಲಾರ್ ದೀಪಗಳನ್ನು ಅಳವಡಿಸಲಾಗಿದೆ. ಜೊತೆಗೆ 5 ಕಡೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಸಲು ಮತ್ತು ಶೌಚಾಲಯಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ. ಇಂತಹ ಪ್ರಕೃತಿ ಸುಂದರ ನಂದಿ ಗಿರಿಧಾಮದ ಸೌಂದರ್ಯ ಹಾಗೂ ಆದಾಯ ಹೆಚ್ಚಿಸಲು ಸುಮಾರು 2 ಕೋಟಿ ವೆಚ್ಚದ ಕಾರ್ಪೊರೇಟ್ ಲೆವೆಲ್ ವಿಚಾರ ಸಂಕಿರಣ ಭವನವು ಸೇರ್ಪಡೆಯಾಗಲಿದೆ ಎಂದು ನಂದಿ ಗಿರಿಧಾಮದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಮಾಹಿತಿ ನೀಡಿದರು. ಅಷ್ಟೇ ಅಲ್ಲ, ನಮ್ಮ ಏನು ನಂದಿ ಗಿರಿಧಾಮದಲ್ಲಿ ಮಿನಿಮಮ್ ಏನು ನಾವು ಟೂರಿಸ್ಟ್ಗಳಿಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಮಗೆ CSR ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ಸುಮಾರು 100 ಸೋಲಾರ್ ದೀಪಗಳನ್ನು ಕೂಡ ಈಗಾಗಲೇ ಅಳವಡಿಸಲಾಗಿದೆ. ಅದಲ್ಲದೆ ಏನು RO ಪ್ಲಾಂಟ್ ಅಂತ ಹೇಳ್ತೀವಿ, ಕುಡಿಯೋ ನೀರಿಗೆ ವ್ಯವಸ್ಥೆ ಕೂಡ ಸುಮಾರು 5 ಕಡೆ ಅದನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ಟಾಯ್ಲೆಟ್ಸು, ದ ಬೇಸಿಕ್ ಫೆಸಿಲಿಟೀಸ್ ಏನು ಟಾಯ್ಲೆಟ್ಸ್ ಇದೆ ಈಗಿರೋದು ಕಡಿಮೆ ಇರೋದ್ರಿಂದ ಸುಮಾರು 5 ಪಾಯಿಂಟ್ಗಳಲ್ಲಿ ಮಾಡಲಿಕ್ಕೆ ಕ್ರಮ ವಹಿಸಿದ್ದೀವಿ. ಅದಲ್ಲದೆ ಏನು ನಮ್ಮ ನೆಹರು ನಿಲಯ ಇದೆ, ಅದ್ರ ಮುಂದಗಡೆ ಸುಮಾರು ದೊಡ್ಡ ಜಾಗ ಇದೆ. ಸೊ ಅಲ್ಲಿ ಒಂದು ಕಾನ್ಫರೆನ್ಸ್ ಹಾಲ್ ಮಾಡಲಿಕ್ಕೆ ವುಡನ್ ಪ್ಲಸ್ ಈ ಥರ ಗ್ಲಾಸ್ನಲ್ಲಿ ಸೊ ಕಾನ್ಫರೆನ್ಸ್ ಹಾಲ್ ಮಾಡಲಿಕ್ಕೆ ಸುಮಾರು ಒಂದು 350-400 ಜನ ಅಕಾಮಡೇಟ್ ಮಾಡೋ ಹಂಗೆ ಒಂದು ಕಾನ್ಫರೆನ್ಸ್ ಹಾಲ್ ಕೂಡ ಶಾರ್ಟ್ಲಿ ಮೇ ಬಿ ಇನ್ 2-3 months ಅದು ಕೂಡ ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ GK ಮಿಥುನ್ ಕುಮಾರ್, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಅರ್ಸಲನ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕಿ ರಾಜೇಶ್ವರಿ ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವ ಜೊತೆ KS ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಪರೂಪಕ್ಕೆ ಬರುವ ಶನಿ ಅಮಾವಾಸ್ಯೆಯಾದ ಶನಿವಾರದಂದು ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಶನಿ ಮಹಾತ್ಮ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಂಡಿದ್ದು ಕಷ್ಟ ನಿವಾರಣೆಗೆ ಹಾಗೂ ಶಾಂತಿಗಾಗಿ ಶನಿ ಮಹಾತ್ಮನನ್ನು ಪ್ರಾರ್ಥಿಸಲಾಯಿತು. ಶನಿದೇವ ನಿನ್ನ ನಂಬಿದೆ, ಶ್ರೀ ಛಾಯಾ ತನಯ ನಿನ್ನ ನಂಬಿದೆ, ಶನಿದೇವ ನಿನ್ನ ನಂಬಿದೆ. ಇಂದು ಶನಿವಾರ ಅಮಾವಾಸ್ಯೆ, ಅದರಲ್ಲೂ ಅಪರೂಪಕ್ಕೆ ಬರುವ ಶನಿ ಅಮಾವಾಸ್ಯೆಯಾಗಿ ಸೂರ್ಯಗ್ರಹಣ ಬೇರೆ, ಹಾಗಾಗಿ ಶನಿ ಮಹಾತ್ಮನನ್ನು ತಣಿಸಲು ಇದೊಂದು ವಿಶೇಷ ದಿನ ಎಂಬುದು ಭಕ್ತರಲ್ಲಿ ಮನೆ ಮಾಡಿರುವ ನಂಬಿಕೆ. ಹಾಗಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲೆಲ್ಲಿ ಶನಿ ಮಹಾತ್ಮ ದೇವಾಲಯಗಳಿವೆಯೋ ಅಲ್ಲೆಲ್ಲ ವಿಶೇಷ ಪೂಜೆ ಪುನಸ್ಕಾರ ಹೋಮ ಶಾಂತಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ಕೈಮುಗಿದು ಪೂಜೆ ಕಾರ್ಯಗಳಲ್ಲಿ ತಲ್ಲೀನರಾಗಿ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ಶಾಂತಿಯನ್ನು ಕರುಣಿಸು ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿದ್ರು. ಶನಿದೇವ ನಿನ್ನ ನಂಬಿದೆ, ಶ್ರೀ ಛಾಯಾ ತನಯ ನಿನ್ನ ನಂಬಿದೆ, ಶ್ರೀ ನೀಲಾರಮಣ ನಿನ್ನ ನಂಬಿದೆ. ವಿಶೇಷ ಪೂಜೆ ಪುನಸ್ಕಾರ ಶಾಂತಿ ಹೋಮಗಳನ್ನು ನಡೆಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ವೀರಪುರ ಮಂಜುನಾಥ್, ಇನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಬಾಗೇಪಲ್ಲಿ ತಾಲೂಕಿನ ಘಂಟವಾರಪಲ್ಲಿ ಗ್ರಾಮ ಪಂಚಾಯಿತಿಯ ಹೌಸಿಂಗ್ ಬೋರ್ಡ್ನಲ್ಲಿ ನಿರ್ಮಿಸಿರುವ ತಾಲೂಕು ಬಿಸಿಎಂ ಇಲಾಖೆಯ ಬಾಲಕರ ವಸತಿ ನಿಲಯ ಹಾಗೂ ಪಟ್ಟಣದ ಮೂರನೇ ವಾರ್ಡ್ನಲ್ಲಿ ನಿರ್ಮಿಸಿರುವ ಬಾಲಕಿಯರ ವಸತಿ ನಿಲಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಮತ್ತು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಮಾತನಾಡಿ, ದೇಶದ ಮುಂದಿನ ಭವಿಷ್ಯ ಉಜ್ವಲವಾಗಿ ಇರಬೇಕಾದರೆ ಚುನಾಯಿತ ಜನಪ್ರತಿನಿಧಿಗಳ ಪ್ರಮುಖ ಪಾತ್ರ ವಹಿಸಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉತ್ತಮ ಶಿಕ್ಷಣ ಹಾಗೂ ವಸತಿ ಸೌಲಭ್ಯಗಳನ್ನು ಕಲ್ಪಿಸಿ ಸತ್ಪ್ರಜೆಗಳನ್ನಾಗಿ ಮಾಡಬೇಕು. ಜನರು ನೀಡಿರುವ ಅಧಿಕಾರವನ್ನು ಜನಪ್ರತಿನಿಧಿಗಳ ವ್ಯಾಪಾರಕ್ಕಾಗಿ ಬಳಸಿಕೊಳ್ಳಬಾರದು ಎಂದರು. ಅವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮಾಡಿ ಅವ್ರನ್ನೂ ಕೂಡ ಈ ದೇಶದ ಒಬ್ಬ ಸತ್ಪ್ರಜೆಗಳಾಗಬೇಕು. ಮುಂದಿನ ದಿನಗಳಲ್ಲಿ ಆ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಂಡು ಅವರ ಒಂದು ಶಿಕ್ಷಣದ ಶಕ್ತಿ ಮೇಲೆ ಅವರ ಕಾಲಿನ ಮೇಲೆ ನಿಂತು ಅವರ ಭವಿಷ್ಯವನ್ನು ರೂಪಿಸುವಂಥ ಒಂದು ಮಕ್ಕಳಾಗಬೇಕು. ಅದಕ್ಕೆ ನಮ್ಮ ಪ್ರಜೆಗಳಾಗಬೇಕು. ಅದಕ್ಕೆ ನಾವು ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಅಥವಾ ಶಾಸಕರಾಗಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಾಗಲಿ ನಾವೆಲ್ಲರೂ ಕೂಡ ಈ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಗಮನ ಹರಿಸಬೇಕು. ಅವ್ರ ಅಧಿಕಾರಿಗಳು ಎಷ್ಟೇ ಕೆಲಸ ಮಾಡಲಿ, ಅವ್ರ ಅಧಿಕಾರಿಗಳು ಅಧಿಕಾರಿಗಳೇ ಗೊತ್ತಾನೆ, ನಮ್ಮನ್ನು ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರೋದು ಅದು ಜನರು. ಆ ಜನರು ಕಟ್ಟುವಂಥ ತೆರಿಗೆ ಅವ್ರು ಕೊಟ್ಟಂಥ ಅಧಿಕಾರ, ತೆರಿಗೆ ಕಟ್ಟುವಂಥವರು ಜನರೇ, ಅಧಿಕಾರ ಕೊಟ್ಟಿರೋದು ನಮ್ಮ ಜನರೇ. ಅವ್ರು ಕೊಟ್ಟಂಥ ಅಧಿಕಾರ ತೆರಿಗೆಯಿಂದ ಆಡಳಿತ ಮತ್ತು ಅಭಿವೃದ್ಧಿ ಮಾಡೋದು. ಬಿಸಿಎಂ ಇಲಾಖೆಯ ವಸತಿ ನಿಲಯಗಳ ಉದ್ಘಾಟನೆ ಕಾರ್ಯಕ್ರಮ ಬೆಳಗ್ಗೆ 12 ಗಂಟೆಗೆ ನಿಗದಿಯಾಗಿದ್ದು, ಹಲವು ಕಾರ್ಯಕ್ರಮಗಳ ನಿಮಿತ್ತ 6 ಗಂಟೆಗಳ ಕಾಲ ತಡವಾಗಿ ಸಂಜೆ 6 ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕಾರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕ್ಷಮೆ ಕೋರಿ ತಮ್ಮ ಹಿರಿಯತನವನ್ನು ಪ್ರದರ್ಶಿಸಿದರು. ಕುರುಬರ ಸಂಘದ ಸಮುದಾಯ ಭವನದ ಅನುದಾನವನ್ನು ಬಿಡುಗಡೆಗೊಳಿಸಲು ಸೂಚಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕುರುಬ ಮುಖಂಡರು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್, ತಾಲೂಕು ವಿಸ್ತರಣಾಧಿಕಾರಿ ವಿ ನಾಗರಾಜು, ಕರ್ನಾಟಕ ವಸತಿ ಶಿಕ್ಷಣ ಇಲಾಖೆಗಳ ಎಇ ಶ್ರೀನಿವಾಸ್, ತಹಸೀಲ್ದಾರ್ ವೈ ರವಿ, ಪುರಸಭೆಯ ಅಧ್ಯಕ್ಷೆ ರೇಷ್ಮಾ ಭಾನು, ಉಪಾಧ್ಯಕ್ಷ ಎ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ ಸುಧಾಕರ್, ಉಪಾಧ್ಯಕ್ಷ ಎಚ್ಎಸ್ ನವೀನ್ ಕುಮಾರ್, ವಸತಿ ನಿಲಯ ಮೇಲ್ವಿಚಕರಾದ ಆರ್ ಶಿವಪ್ಪ, ವೆಂಕಟೇಶ್, ಎಂ ನರಸಿಂಹಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮ, ವಿರಾಮದ ನಂತರ ಎನ್ಎಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೈ ಸಾರೀಸ್ ವುಮೆನ್ ಶೋರೂಮ್, ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಲೆಗಿನ್ಸ್ 200 rupees ಓನ್ಲಿ, ಪಟೇಲ ಫುಲ್ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಎನ್ಎಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಯೂನಿವರ್ಸಲ್ ಕ್ರಿಕೆಟ್ ಕ್ಲಬ್ ಮತ್ತು ಡಾಕ್ಟರ್ ಸುಧಾಕರ್ ಅಭಿಮಾನಿಗಳ ಬಳಗ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳು ಸರ್ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಂಚಭಾಷಾ ಸಾಹಿತಿಗಳಾದ ನಮ್ಮ ಚಿಕ್ಕಬಳ್ಳಾಪುರದ ಬಿಆರ್ ದೇವರಾಜ್ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ಮಾವು ನಿಗಮ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ನಗರಸಭಾ ಅಧ್ಯಕ್ಷ ಆನಂದ್ ರೆಡ್ಡಿ, ಕೆವಿ ಶಿಕ್ಷಣ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗರಿಗರೆಡ್ಡಿ, ಸೊಪ್ಪಹಳ್ಳಿ ರಾಮಕೃಷ್ಣ ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ಪಶು ವೈದ್ಯಕೀಯ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ, ಪಶು ವೈದ್ಯರ ಸೇವೆ ತುಂಬಾ ಶ್ರೇಷ್ಠವಾದದ್ದು, ಎಡಿಸಿ ಹಮರೇಶ್. ಶೀಘ್ರವೇ ಎಸ್ಕಿಲೇಟರ್ ನಿರ್ಮಾಣ, ಹೊಸ ಬುಕ್ಕಿಂಗ್ ಕೌಂಟರ್ ಸೇರಿದಂತೆ ಮೂಲಭೂತ ಸೌಲಭ್ಯ ಹೆಚ್ಚಳ, ರೈಲ್ವೆ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಕಿಶೋರ್. ದೇವನಹಳ್ಳಿ ತಾಲೂಕಿನಾದ್ಯಂತ ಸುಮಾರು 19 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರ ಸ್ವತ್ತುಗಳು ವಶ, ಸುತ್ತಲೂ ಕಂದಕ ನಿರ್ಮಿಸಿ ನಾಮಫಲಕ ಹಾಕಿದ ಅಧಿಕಾರಿಗಳು.
ಪೊಲೀಸ್ ಹಾಗೂ ಹಿಂದೂಪರ ಸಂಘಟನೆಗಳ ಮೇಲೆ ದಬ್ಬಾಳಿಕೆ ಖಂಡಿಸಿ ಬೃಹತ್ ಬೈಕ್ ರ್ಯಾಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಗೋ ಸಂರಕ್ಷಿಸಿ ಎಂದು ಆಗ್ರಹ ಬಾಗೇಪಲ್ಲಿಯಲ್ಲಿ ಈ ಬಾರಿ ಬಿಜೆಪಿ ಖಾತೆ ತೆರೆಯಬೇಕು ಅದಕ್ಕಾಗಿ ಬಲಿಷ್ಠ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ ಸಚಿವ ಎಂಟಿಬಿ ನಾಗರಾಜ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ